ಬಾಂಡ್ಲಿ ಇಟ್ಟಿದೀವಿ, ಈಗ ಆಯಿಲ್ ಬೇಕಾ? ಸ್ವಲ್ಪ ಆಯಿಲ್. ಹುರಿಲಿಕ್ಕೂ ಆಯಿಲ್ ಹಾಕೋಬೇಕು. ಸ್ವಲ್ಪ ಆಯಿಲ್ ಎಷ್ಟು ಹಾಕೋಬೇಕು? ಸ್ವಲ್ಪನ, ಒಂದು ಸ್ಪೂನ್ ಅಷ್ಟು. ಓಕೆ, ಸೊ ಒಂದು ಸ್ಪೂನ್ ಅಷ್ಟು ಆಯಿಲ್ ಹಾಕೊಂಡಿದೀವಿ. ಸ್ಪೂನಲ್ಲಿ ಆಗಲಿ ಇದರಲ್ಲಿ ಕೆಲವು ತೋರಿಸಲ್ಲ, ಬೆರಳಾಳ್ತಿಯಲ್ಲಿ ತೋರಿಸ್ಕೊಡ್ತೀನಿ, ಅವಾಗ ಸುಲಭ ಆಗ್ತವೆ. ಸೂಪರ್. ಈಗ ಒಂದು ಮೂರು ಬೆರಳು ಅಂತ ಕರಿತೀವಿ ನಮ್ಮ ಕೇಟರಿಂಗ್ ಟೆಕ್ನಿಕ್, ಎಲ್ಲರೂ ಸುಲಭ ಆಗಲಿ, ಹದ ಕರೆಕ್ಟ್ ಆಗಿ ಬರ್ಬೇಕು, ನಾವು ಮಾಡೋದು ಮನೆ ಕರೆಕ್ಟ್ ಆಗಿರ್ಬೇಕು. ಓಕೆ, ಆ ರೀತಿ ತೋರ್ಸ್ ನೋಡಿ. ಈ ತರ ಮೂರು ಬೆರಳಲ್ಲಿ ಚಕ್ಕೆ, ಹಿಂಗೆ ಮೂರು ಬೆರಳಲ್ಲಿ ಲವಂಗ, ಅದೆಷ್ಟಾರ ಬೀಳಿ, ಎರಡು ಬೀಳ್ದೆ ಮೂರು ಬೀಳ ಬೀಳಿ ಆ ಥರ ನೋಡಿ. ಒಂದು ಎರಡರಿಂದ ಮೂರೇ ಮೂರು ಏಲಕ್ಕಿ, ಒಂದೇ ಒಂದು ಅನಾನಸ್ ಸ್ಟಾರ್, ಓಕೆ, ಒಂದೂವರೆ ಸ್ಪೂನ್ ಅಷ್ಟು ಧನಿಯಾ ಸಾಕು ನೋಡಿ, ಒಂದ್ ಮುಕ್ಕಾಲು ಸ್ಪೂನ್ ಅಷ್ಟು ಸೋಂಪು ಕಾಳು. ಓಕೆ, ನಾನು ಹೇಳ ಒಂದೇ ಒಂದಳ ಕಲ್ಲು ಫ್ಲೇವರ್ ಕಲ್ಲು. ಹೌದು ನೋಡಿ, ಒಂದಳ ಎಲ್ಲಿ ಸಿಗುತ್ತೆ ಇದು? ಎಲ್ಲ ಅಂಗಡಿಗಳಲ್ಲಿ ಸಿಗುತ್ತೆ, ಎಲ್ಲ ಅಂಗಡಿಯಲ್ಲಿ ಸಿಗುತ್ತೆ. ಸಿಗುತ್ತೆ ನೋಡಿ, ಫ್ಲೇವರ್ ಚೇಂಜ್ ಆಗ್ತದೆ. ಹೌದು. ಆಮೇಲೆ ಸ್ವಲ್ಪ ಕಸ್ತೂರಿ ಮೇತಿ, ಆಮೇಲೆ ಈಗೆಲ್ಲ ಸೊಪ್ಪುಗಳು ಹಾಕೊಳ್ಳೋದು ನೋಡಿ, ಎಲ್ಲ ಸ್ವಲ್ಪ ಯಾವ್ದು ಹಸಿ ಸ್ಮೆಲ್ ಬರಬಾರ್ದು ಅಂತ. ಓಕೆ, ಕಹಿ ಬರುತ್ತೆ ಗೊತ್ತಾ, ಕೆಲವು ಬಾತ್ಗಳು ಕಹಿ ಬಂದ್ಬಿಡುತ್ತೆ. ಪುದೀನ ಸೊಪ್ಪು ಅಲ್ಲ, ಪುದೀನ ಅರ್ಧ ಕಪ್ ನಷ್ಟು ಹಾಕಿದೀರ. ಅದು ಸ್ವಲ್ಪ ಮೆಂತ್ಯ, ಎಲ್ಲ ಮೆಂತ್ಯ ಕೂಡ ಒಂದು ಹಿಡಿ. ಆಮೇಲೆ ಪಾಲಕ್ ಕಲರ್. ಓಕೆ, ಪಾಲಕ್ ಕಲರ್ ಗೋಸ್ಕರ ಹಾಕ್ತಾ ಇದಾರೆ ನೋಡಿ. ಮಸಾಲೆ ಜೊತೆಗೆ ಸೊಪ್ಪುಗಳನ್ನು ಕೂಡ ಹುರಿತಾ ಇದಾರೆ, ಅದೇ ಮೋಸ್ಟ್ಲಿ ಚೇತನ್ ಅವರ ಸ್ಪೆಷಾಲಿಟಿ ಅನ್ಸುತ್ತೆ. ಸೊಪ್ಪು ಹಾಕೋದ್ರ ಜೊತೆಗೆ ಖಾರ ಯಾವ ರೀತಿ ಬೇಕೋ ಖಾರ ಆ ರೀತಿ ನೋಡ್ಕೊಂಡು ಹಾಕ್ಬೇಕು. ಈಗ ಒಂದ್ ಅರ್ಧ ಸೇರು ಮಾಡ್ತಾ ಇರೋದ್ರಿಂದ ಎರಡು ಪಾವ್ಗೆ ಒಂದ್ ಎಂಟರಿಂದ ಹತ್ತು ಹಾಕಿದ್ರೆ ಸಾಕು ಖಾರ. ಓಕೆ, ಹಸಿ ಮೆಣಸಿನ್ಕಾಯಿ ಎಂಟರಿಂದ ಹತ್ತು ಹಾಕಿದ್ದಾರೆ ನೋಡಿ. ಇದೆಲ್ಲ ಡೌನ್ ಆಗುತ್ತೆ, ಸಿಂಕ್ ಆಗುತ್ತೆ. ಸಿಂಕ್ ಆಗುತ್ತಾ? ಸಿಂಕ್ ಆಗುತ್ತೆ, ಸೊಪ್ಪುಗಳೆಲ್ಲ ಸಿಂಕ್ ಆಗ್ಬೇಕು, ಅಲ್ಲಿವರೆಗೂ ಹುರಿಬೇಕು, ಯಾಕಂದ್ರೆ ಹಸಿ ವಾಸನೆ ಹೋಗ್ಬೇಕಲ್ಲ. ನೋಡಿ ಈಗ ಹುರಿದಿದ್ದಾಗಿದೆ, ಆಫ್ ಮಾಡಿ ಸ್ವಲ್ಪ ಆರ್ಮೇಲೆ ಮಿಕ್ಸಿಗೆ ಹಾಕ್ಬೇಕು, ಸ್ವಲ್ಪ ಬಿಸಿಲು ಹಾಕಕ್ ಆಗಲ್ಲ. ಓಕೆ, ಸ್ವಲ್ಪ ಆರ್ಮೇಲೆ ಒಂಚೂರು ಅರಶಿನ ಬಳಸ್ಬೇಕು, ಒಂಚೂರು ಸ್ವಲ್ಪ ಅರಶಿನ. ಓಕೆ, ಈಗ ಮಸಾಲೆ ಹುರಿದಿರೋದನ್ನ ಮಿಕ್ಸಿ ಮಾಡ್ಕೊಂಡು ಪೇಸ್ಟ್ ಮಾಡ್ಕೊಂಡು ಎಷ್ಟು ನಿಮಿಷ ಸುಮ್ಮನೆ ಬಿಡಬೇಕು ಅದು ಆರೋದಕ್ಕೆ? 2 ಮಿನಿಟ್ಸ್, 3 ಮಿನಿಟ್ಸ್ ಅಷ್ಟೇ. ಓಕೆ, ಇವಾಗ ಆರಿದೆ, ಇದನ್ನ ಮಿಕ್ಸಿ ಮಾಡ್ಕೊತಾ ಇದೀವಿ. ಅವಾಗ್ಲೇ ಹೇಳ್ತಾ ಇದ್ರಿ ಹಯಗ್ರೀವ ಅಂತ, ಏನದು ಸ್ವೀಟ್? ಅದು ಹಯಗ್ರೀವ ಅಂತಂದ್ರೆ ಸೋಂದಾ ವಾದರಾಜ ಮಠ ಅಂತ ಇದೆ, ಅಲ್ಲಿ ಪ್ರತಿನಿತ್ಯ ನೈವೇದ್ಯ ಆಗ್ತದೆ ಹಯಗ್ರೀವ. ಈಗ ಕೆಲವು ಕಡೆ ನೋಡಿರ್ಬೋದು, ಒಂದೊಂದು ಒಂದು ತಿರುಪತಿ ಲಾಡು, ಆಮೇಲೆ ಕೆಲವುದ್ರಲ್ಲಿ ಸಂಬಂಧಪಟ್ಟ ದೇವಸ್ಥಾನಗಳಲ್ಲಿ ಇರುತ್ತಲ್ಲ, ಅಲ್ಲಿ ಹಯಗ್ರೀವ ನೈವೇದ್ಯ ಆಗ್ತದೆ. ನೀವು ಕೇಳಿ ಹಯಗ್ರೀವ ದೇವರು ಅಂತಂದ್ರೆ ಕುದುರೆ ಮುಖಾಂತರ ಇರುತ್ತೆ, ಅದಕ್ಕೆ ಇಷ್ಟವಾದಂತಹ ಪ್ರಿಯವಾದಂತ ಅದು ತಿಂಡಿ, ಅದಕ್ಕೋಸ್ಕರ ಅದನ್ನ ಯಾವಾಗ್ಲೂ ಏಕಾದಶಿ ಒಂದ್ ಬಿಟ್ಟು ಇನ್ನೆಲ್ಲ ದಿವಸನು ಮಾಡ್ತಾರೆ. ಓಕೆ, ಸೂಪರ್. ಸೊ ಈಗ ರುಬ್ಬುವಾಗ ಒಂದ್ ಸ್ವಲ್ಪ ನೀರ್ ಹಾಕಿ, ಸ್ವಲ್ಪ ನೀರ್ ಹಾಕಿ ಪೇಸ್ಟ್ ಮಾಡ್ತಾರೆ. ನೋಡಿ ಅರ್ಧ ಕೆಜಿಗೆ ಒಂದು 100 ml ತುಪ್ಪ, 50 ml ಆಯಿಲ್, ಎರಡು ಮಿಕ್ಸ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಮೂರ್ ಆನಿಯನ್ ಹೆಚ್ಕೊಂಡು ಇಟ್ಕೊಂಡಿದ್ದೀವಿ. ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಬೇಕು ಅನ್ಸುತ್ತೆ, ಚೆನ್ನಾಗ್ ಬರುತ್ತೆ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ಬೇಕು, ಫ್ರೈ ಆಗ್ಲಿ. ಕೆಲವು ಈರುಳ್ಳಿ ಬೇಗ ಬೇಯಲಿ ಅಂತ ಉಪ್ಪು ಹಾಕ್ಬಿಡ್ತಾರೆ, ಪಲಾವ್ ಬೇಗ ಉಪ್ಪು ಹಾಕ್ಬಾರ್ದು, ನೀರ್ ಬಿಟ್ಬಿಡುತ್ತೆ. ಈಗ ನೋಡಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸ್ವಲ್ಪ ಆದ್ರೆ ಒಂದ್ ಸ್ಪೂನ್ ಸಾಕು, ಒಂದು ಒಂದು ಕಾಲ್ ಸ್ಪೂನ್ ಇದೆ ಸಾಕು. ಈಗ ನೋಡಿ ಎಲ್ಲ ತೊಳೆದಿಟ್ಕೊಂಡಂತಹ ತರಕಾರಿಗಳು ಬಳಸುವ ಸಮಯ ಈಗ. ಈಗ ಸ್ವಲ್ಪ ತರಕಾರಿ ಬೀನಿತು, ತೊಳೆದಿಟ್ಟರಂತ ಬೀನಿತು, ಇದು ಕ್ಯಾರೆಟ್ ಅವೇನು ಬಳಸೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಗೆಡ್ಡೆ ಕೋಸು, ಓಕೆ, ಗೆಡ್ಡೆ ಕೋಸು, ಬೀನ್ಸ್, ಹೌದು ಸ್ವಲ್ಪ ಸ್ವಲ್ಪ ಅಲ್ಲ ಹೂಕೋಸು, ಸ್ವಲ್ಪ ಅರಶಿನ ಹಾಕಿ, ನಂತರ ಟೊಮೆಟೊ. ಟೊಮೆಟೊ ಎಷ್ಟು? ಓ, ಎರಡು ಹೆಚ್ಚಿಟ್ಕೊಂಡಿದೆ. ಈ ಟೈಮಲ್ಲಿ ನಾವು ಇಟ್ಟಿರೋ ಮಸಾಲೆ, ರುಬ್ಬಿರೋ ಮಸಾಲೆ. ಓಕೆ, ಇದು ಮಸಾಲ ಅಲ್ಲ? ಹೌದು,
ತರಕಾರಿ ತುಂಬಾ ಹೊತ್ತೇನು ಬಾಡಿಸೋದೇನಿಲ್ಲ, ಕುಕ್ಕರ್ ಅಲ್ಲಿ ಮಾಡೋದ್ರಿಂದ ಎಲ್ಲ ವಿಶಲ್ ಅಲ್ಲಿ ಕೂಗುತ್ತೆ, ಬೇಯುತ್ತೆ, ಏನ್ ತೊಂದ್ರೆ ಇಲ್ಲ. ನೋಡಿ ಪಲಾವ್ ಯಾವ ತರ ಈ ತರ ಬೇರೆ ರೀತಿ ಡಿಫ್ರೆಂಟ್ ಅಲ್ಲಿ ಮಾಡಿರೋದು, ನಿಜ ತುಂಬಾನೇ ಕಲರ್ಫುಲ್ ಆಗಿ ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇದೆ. ನ್ಯಾಚುರಲ್ ಕಲರ್ ಪ್ಯಾರಟ್ ಗ್ರೀನ್ ಕಲರ್ ಇದೆ ನೋಡಿ, ಘಮ ಘಮ ಅಂತ ಕೂಡ ಅಂತ ಇದೆ ಗ್ರೀನ್ ಕಲರ್. ಯಾರು ಪಲಾವ್ ಮೊಸರು ಬಳಸಲ್ಲ, ನಮ್ದು ಸ್ಪೆಷಲ್ ಸ್ವಲ್ಪ ಮೊಸರು ಹಾಕ್ತೀವಿ, ಅರೋಮಾ ಫ್ಲೇವರ್ ಚೇಂಜ್ ಆಗ್ಲಿ ಅಂತ. ಒಂದ್ ಅರ್ಧ ಕಪ್ ನಷ್ಟು ಮೊಸರ, ಒಂದ್ ಎರಡರಿಂದ ಮೂರ್ ಸ್ಪೂನ್, ಒಂದ್ ಎರಡರಿಂದ ಮೂರ್ ಸ್ಪೂನ್ ಮೊಸರನ್ನ ಆಡ್ ಮಾಡಿದಾರ ನೋಡಿ, ಅರೋಮಾ ಬೇರೆ ತರ ಬರಕ್ ಶುರು ಆಗುತ್ತೆ. ಈ ಟೈಮ್ ಅಲ್ಲಿ ಉಪ್ಪು ಹಾಕ್ಬೇಕು. ಓಕೆ, ಅಂದ್ರೆ ನಂಗೆ ಒಂದ್ ಸಣ್ಣ ಡೌಟ್, ಹೇಳಿ. ಬಿಸಿನಲ್ಲಿ ಮೊಸರು ಹಾಕಿದ್ರೆ ಒಡೆದೋಗೋದು ಆತರ ಏನಾಗಲ್ವಾ? ಏನಾಗಲ್ಲ. ಉಪ್ಪು ಒಂದ್ ಸ್ಪೂನ್, ಒಂದ್ ಸ್ಪೂನ್ ಅಷ್ಟು ಜಿಟ್ ಬಿಡ್ತಾ ಇದೆ ಅಲ್ವಾ? ಹೌದು ಹೌದು, ಜಿಟ್ ಬಿಟ್ರೆ ಮಸಾಲೆ ರೆಡಿ ಇದೆ ಅಂತ. ಈಗ ನೀರ್ ಹಾಕುವ ಸಮಯ. ಈಗ ಬಾಸುಮತಿ ಅಕ್ಕಿ ನಾವು ಅರ್ಧ ಕೆಜಿ ತಗೊಂಡಿದೀವಿ, ಈ ಬೌಲ್ ಅಲ್ಲಿ ಒಂದ್ ಬೌಲ್ ಅಕ್ಕಿ ತಗೊಂಡಿದೀವಿ, ಒಂದ್ ಕಾಲ್ ಬೌಲ್ ಹಾಕಿದ್ರೆ ಸಾಕು. ನೆನ್ಸಿರೋದ್ರಿಂದ ಒಂದ್ ಕಾಲ್ ಬೌಲ್ ಹಾಕಿದ್ರೆ ಬೇಕಾದಷ್ಟು. ನೆನ್ಸಿ ಎಷ್ಟೊತ್ತು ನೆನ್ಸಿದಿರ? ಅರ್ಧ ಗಂಟೆ ನೆನ್ಸಿದೆ ಅಲ್ಲಿ. ಸೊ ಎಷ್ಟು ಲೋಟ ಹಾಕ್ತಾ ಇದೀನಿ? ಒಂದು ಕಾಲ್ ಬೌಲ್, ಒಂದು ಕಾಲ್ ಬೌಲ್ ನಷ್ಟು ನೆನೆಸ್ತೆ ಮಾಡೋರು ಒಂದೂವರೆ ಹಾಕೋಬಹುದು, ತೊಳೆದ್ ಮುಟ್ಟು ಮಾಡಿದ್ರೆ ಸಾಕು ಒಂದೂವರೆ ಆಗುತ್ತೆ. ಅಂದ್ರೆ ಉದುರದ್ರಾಗ ಬರ್ಬೇಕಲ್ವಾ ಪಲಾವ್ ಚೆನ್ನಾಗಿರುತ್ತೆ ಅಲ್ಲ. ಮೇಥಿ ಕಾನ್ ಪಲಾವ್ ಮಸಾಲೆ ಹುರಿದ್ ಮಾಡಿರೋದ್ರಿಂದ ಅಷ್ಟು ಉದುರ ಅವಶ್ಯಕತೆ ಇಲ್ಲ, ಸ್ವಲ್ಪ ಜ್ಯೂಸಿ ಅಂಶ ಇರಬೇಕು. ಓಕೆ, ರೆಗ್ಯುಲರ್ ಪಲಾವ್ ಗೀ ರೈಸ್ ಅಲ್ಲ, ಉದುರುದ್ರಾಗಿರ್ಬೇಕು. ಸೊ ಕುದಿ ಬರ್ಲಿ ಅಂತ ಕುಕ್ಕರ್ ಮುಚ್ಚಳ ಹಾಕ್ತಾ ಇದೀವಿ. ನೆನ್ಸಿಟ್ಟಿರೋ ಅಕ್ಕಿನ ಈಗ ಸೋಸ್ಕೊಳ್ತಾ ಇದ್ದಾರೆ, ಒಂದ್ ಅರ್ಧ ಗಂಟೆ ನೆನ್ಸಿಟ್ಟಿದ್ದಾರೆ ಈ ಅಕ್ಕಿನ. ಅಂದ್ರೆ ಯಾವ ರೈಸ್ ಬೇಕಾದ್ರೂ ಯೂಸ್ ಮಾಡ್ಬೋದಾ? ಬಾಸುಮತಿ ರೈಸ್ ಅವಶ್ಯಕತೆ ಎನಿ ರೈಸ್ ಮನೇಲಿ ಏನಿದೆಯೋ ಅದು, ಯಾವ ರೈಸ್ ಇದೆ ಅದನ್ನ ಯೂಸ್ ಮಾಡ್ಕೊಳ್ಬಹುದು. ಸಾಮಾನ್ಯವಾಗಿ ಈಗ ನಾವು ಅಡ್ಗೆ ಮಾಡ್ಬೇಕಾದ್ರೆ ಉಪ್ಪು ಕರೆಕ್ಟ್ ಆಗಿದೆಯಾ, ಖಾರ ಕರೆಕ್ಟ್ ಆಗಿದೆಯಾ, ಹುಳಿ ಕರೆಕ್ಟ್ ಆಗಿದೆಯಾ, ಟೇಸ್ಟ್ ಮಾಡಿ ನೋಡ್ತಾ ಇರ್ತೀವಿ. ನಾನು ಅವಾಗಿಂದ ನೋಡ್ತಾ ಇದ್ದೀನಿ, ನೀವೇನು ಟೇಸ್ಟ್ ಮಾಡಿ ನೋಡ್ತಾ ಇಲ್ಲ, ಅಂದ್ರೆ ಅಷ್ಟು ಪರ್ಫೆಕ್ಟ್ ಆಗಿರುತ್ತೆ ಅಂತನ? ಅಲ್ಲ, ಏನಕ್ಕಂದ್ರೆ ಡಿಸ್ಟಿಂಕ್ಷನ್ ಅಂತ ಅಂತೀವಿ, 95 ಮಾರ್ಕ್ಸ್, 5 ಮಾರ್ಕ್ಸ್ ಏನಕ್ಕೆ ಬಿಡ್ತೀವಿ ಅಂದ್ರೆ ಮೂರ್ ಜನ ನಿಮ್ಗೆ ಆಗಿದ್ರೆ ಇಬ್ರು ನನ್ಗೆ ಆಗಿದ್ರೆ ಎಲ್ಲ ಕಡೆ ಇರ್ತಾರೆ. ಅದಕ್ಕೋಸ್ಕರ 95 ಭಾಗ ನಾನು ಎಲ್ಲ ಹಾಕಿರ್ತೀನಿ. 5 ಭಾಗ ಏನಕ್ಕೆ ಬಿಟ್ಟಿರ್ತೀವಿ ಅಂದ್ರೆ ಕೆಲವ್ರು ಉಪ್ಪು ಕಮ್ಮಿ ತಿನ್ನೋರು ಇರ್ತಾರೆ, ಖಾರ ಕಮ್ಮಿ ತಿನ್ನೋರು ಇರ್ತಾರೆ, ಅವ್ರು ಜಾಸ್ತಿ. ಒಂದ್ 5 ಮಾರ್ಕ್ಸ್ ಇರ್ಲಿ ಅಂತ ಬಿಟ್ಟರೆ ನಾವೇನೆ ಅದಕ್ಕೆ. ಆದ್ರೂ ಕರೆಕ್ಟ್ ಇರುತ್ತೆ ನೋಡುವ, ಏನ್ ತೊಂದ್ರೆ. ನೋಡಿ ಕುದಿತಾ ಬಂತು, ಕುದಿತಾ ಇದೆ ಅಲ್ಲ, ತೆಗಿಯೋಣ. ಓ, ಕುದಿತಾ ಇದೆ ತುಂಬಾ. ಈಗ ಅಕ್ಕಿ ಹಾಕ್ಬೋಣ. ಈಗ ಇದ್ರ ಮೇಲೆ ನಿಂಬೆ ಹಣ್ಣು. ಓಕೆ, ಅರ್ಧ ಕೆಜಿ ಬಾಸುಮತಿ ರೈಸ್ ಹಾಕಿ ಅದಾದ್ಮೇಲೆ ನಿಂಬೆ ಹಣ್ಣು ಅರ್ಧನ ಇನ್ನ ಸ್ವಲ್ಪ. ಓಕೆ ನೋಡಿ, ಇವಾಗ ಅಮೆರಿಕನ್ ಕಾರ್ನ್, ಈ ಕಾರ್ನ್ ಬಣ್ಣ ಬದಲಾಗಿದ್ರೆ ಅವ್ರು ಕಲರ್ ಹಾಕಿದ್ದಾರೆ ಅಂತ. ಓಕೆ, ಓಪನ್ ಆಗಿ ಮಾಡೋಣ. ಈಗ ಹಾಕ್ತೀನಿ, ದಮ್ ತೆಗಿಬೇಕಾದ್ರೆ ಕಲರ್ ಬದಲಾಗಿರಲ್ಲ. ಓಕೆ, ಒರಿಜಿನಲ್ ಅನ್ನೋದು ಗೊತ್ತಾಗ್ತದೆ. ಸ್ವಲ್ಪ ಇದ್ರ ಮೇಲೆ ಫ್ಲೇವರ್ಗೆ ಕೊತ್ತಂಬರಿ ಸೊಪ್ಪು ಮುಚ್ಕೋಣ. ಎಷ್ಟು ವಿಷಲ್ ಆಗ್ಬೇಕಾಗುತ್ತೆ? ಒಂದ್ ವಿಷಲ್ ಸಾಕು, ಎರಡು ಬರಲ್ಲ, ಒಂದೇ ಸಾಕು. ಯಾಕಂದ್ರೆ ಈ ತರ ಮಾಡೋದು ಒಂದೇ ಸಾಕು, ಸ್ವಲ್ಪ ಮೆತ್ತಗೆ ಬೇಕು ಅಂದ್ರೆ ಎರಡು ಮಾಡ್ಬೋದು. ಸೊ ಈ ಪಲಾವ್ಗೆ ರಾಯ್ತಾ ಚಟ್ನಿ ಆ ತರದ ಕಾಂಬಿನೇಷನ್ ಯಾವ ಚೆನ್ನಾಗಿರುತ್ತೆ? ರಾಯ್ತಾನೆ ಚೆನ್ನ, ನ್ಯಾಚುರಾಲಿಟಿ ಕಂಡುಹಿಡಿಬೇಕು ಅಂದ್ರೆ ಏನೋ ಹಾಕದೆ ತಿನ್ಬೇಕು. ಹೌದಲ್ವಾ, ಮಸಾಲಾ ಇಲ್ಲ, ಮೊಸರು ಹಾಕೊಂಡ್ಬಿಟ್ರೆ ರಾಯ್ತದಲ್ಲಿ ಇರುತ್ತಲ್ಲ ಅದು ಬೇರೆ ಟೇಸ್ಟ್ ಬಂದ್ಬಿಡುತ್ತೆ. ಬಟ್ ಒರಿಜಿನಲ್ ಗೊತ್ತಾಗ್ಬೇಕು ಅಂತಂದ್ರೆ ಹಾಗೆ ತಿನ್ಬೇಕು. ಲಂಚ್ಗೆ ಎಲ್ಲ ಬಹಳ ಚೆನ್ನಾಗಿರುತ್ತೆ, ಬಿಸಿಯಾಗಿ ಮಸಾಲೆ ಕಮ್ಮಿ ಇರೋದ್ರಿಂದ. ಹೌದು, ಸ್ವಲ್ಪ ಯಥೇಚ್ಛವಾಗಿ ತಿನ್ಬೋದು, ಅಸಿಡಿಟಿ ಆಗಲ್ಲ. ವಿಶಲ್ ಡ್ಯಾನ್ಸ್ ಮಾಡ್ತಾರೆ. ಹೌದು, ಆಲ್ರೆಡಿ ಒಂದ್ ವಿಶಲ್ ಆಗಿದೆ, ಇನ್ನೊಂದ್ ವಿಶಲ್ ಆದ್ರೆ ಮೇಥಿ ಕಾರ್ನ್ ಪಲಾವ್ ಸವಿಯೋದಕ್ಕೆ ಸಿದ್ಧ. ಆಫ್ ಮಾಡ್ತಾರೆ, ಎರಡ್ ವಿಶಲ್ ಆಯ್ತು, ಆಫ್ ಮಾಡ್ತಾ ಇದ್ದಾರೆ. ಮೇಥಿ ಕಾರ್ನ್ ಪಲಾವ್ ಮಾಡಿ 20 ನಿಮಿಷ ಅದನ್ನ ಆರೋದಕ್ಕೆ ಇಟ್ಟಿದ್ವಿ, ದಮ್ಮ ಆಗಿದೆ, ಆರಿದೆ ಕಂಪ್ಲೀಟ್ ಆಗಿ ವಿಶಲ್ ಹೋಗಿದೆ. ಮುಂಚೆನೆ ಅಷ್ಟ್ ಕಲರ್ಫುಲ್ ಆಗಿ ಕಾಣಿಸ್ತಾ ಇತ್ತು, ಆದ್ಮೇಲೆ ಹೆಂಗ್ ಕಾಣುತ್ತೆ ನೋಡೋಣ. ನೋಡಿ, ಏ ವಾವ್, ನೋಡಿ, ನೀವ್ ಹೇಳಿದ್ರಿ ಫಸ್ಟ್ ಇಂಪ್ರೆಷನ್ ತುಂಬಾ ಬೆಸ್ಟ್ ಇಂಪ್ರೆಷನ್ ಅಂತ. ನೋಡ್ದಾಗ್ಲೇ ಇಷ್ಟು ಕಲರ್ಫುಲ್ ಆಗಿದೆ, ಎಲ್ಲೋ ಗ್ರೀನ್ ಅಂಡ್ ವೈಟ್. ತಿನ್ನೋಕಿನ್ನ ಎಷ್ಟ್ ಚೆನ್ನಾಗಿರ್ಬೇಡ, ತಡ ಮಾಡೋದ್ ಬೇಡ, ಸರ್ವ್ ಮಾಡ್ಬಿಡಿ. ಇದನ್ನೆಲ್ಲ ಒಂದ್ಸಲ ಮಿಕ್ಸ್ ಮಾಡ್ಬೇಕಲ್ಲ. ನೋಡಿ ನೋಡಿದ್ರ, ಅಂತ ಇದೆ. ಘಮ 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 ಅಂತ ಇದೆ, ತಿನ್ನಕ್ ಹೇಗಿರುತ್ತೋ ನೋಡ್ಬೇಕು. ಸ್ವಲ್ಪ ಸರ್ವ್ ಮಾಡಿದ್ದಾರೆ, ಸ್ವಲ್ಪ ಅಲಂಕಾರ ಮಾಡ್ತಾ ಇದ್ದಾರೆ. ನಮ್ಮ ಮನೆಯವರಿಗೆ ಪ್ರೀತಿಯಿಂದ ನಿಮಗೋಸ್ಕರ ನಾವು ಕೊಡ್ತಾರೆ. ಥ್ಯಾಂಕ್ ಯು.
ಥ್ಯಾಂಕ್ ಯು ವೆರಿ ಮಚ್. ಸೊ ನೋಡಿದ್ರಲ್ಲ, ಮೇಥಿಕಾರ್ನ್ ಪಲಾವ್ ರೆಡಿ ಆಗಿದೆ. ನೋಡೋದಕ್ಕೆ ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ. ನಾನು ಕೂಡ ಅದನ್ನ ಟೇಸ್ಟ್ ಮಾಡೋದಕ್ಕೆ ರೆಡಿ ಆಗಿದ್ದೀನಿ. ಆದ್ರೆ ಈ ಮೇಥಿಕಾರ್ನ್ ಪಲಾವ್ನ ಹೇಗ್ ಮಾಡಿದ್ರು ಬನ್ನಿ ಒಂದ್ಸಲ ಬೇಕಾಗಿ ನೋಡ್ಕೊಂಡ್ ಬರೋಣ.